ಬೇರೆ ಜನಾಂಗದವರು ಕೂಡ ನಮ್ಗೆ ಶಿಷ್ಯರಿದ್ದಾರೆ, ಅವರೆಲ್ಲರ ವತಿಯಿಂದ ನಾವು ಹೇಳಿದ್ರು ಬಹಳ ಬಹಳ ಆಳವಾಗಿದ್ದು ಬಹಳ ಆಳವಾಗಿದ್ದರು. ಏನಂದ್ರೆ ತನಿಖೆ ಆಗಬೇಕು, ಶಿಕ್ಷೆ ಆದ್ರಂತೂ ಬಹಳ ರೇಣುಕೇಶವ ಸ್ವಾಮಿ ಆತ್ಮಕ್ಕೆ ಶಾಂತಿ ಆಗ್ತದೆ ಅನ್ನತಕ್ಕಂಥದ್ದು ನನ್ನ ಭಾವ. ಆದ್ದರಿಂದ ಹೇಳಿ ಇವತ್ತ ಏನಿದೆ ತನಿಖೆ ಏನಿದೆ ಅದು ತನ್ನ ನಿಟ್ಟಿನಲ್ಲಿ ನಡಿಬೇಕು, ಅದು ಯಾವುದೇ ಒಂದು ಅದಕ್ಕೆ ಒಳಗಾಗಬಾರದು. ಇವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯ ಅಂತಕ್ಕಂಥದ್ದು ತನಿಖಾಧಿಕಾರಿಗಳು ಮಾಡ್ತಾರೆ. ತನಿಖಾಧಿಕಾರಿಗಳು ಇವರನ್ನೊಂದು ಬೇರೆ ಕಡೆ ಇರೋದು, ಇನ್ನೊಬ್ಬರು ಬೇರೆ ಕಡೆ, ಸಾಮಾನ್ಯ ಮನುಷ್ಯನಿಗೆ ಏನಾದ್ರೆ ಅದೇ ಟ್ರೀಟ್ಮೆಂಟ್. ಇವತ್ತು ಪ್ರಜ್ವಲ್ ರೇವಣಿಗೂ ಅದೇ ಟ್ರೀಟ್ಮೆಂಟ್ ಇದೆ. ಅದು ಯಾರೇ ಆಗಲಿ ಕಾನೂನಿನಿಂದ ಸಣ್ಣವರು ಅವರು. ಅದಕ್ಕಾಗಿ ಇಂಥ ಒಬ್ಬ ನಟ, ಇದು ನಮ್ದು 23ನೇ 24ನೇ ದಿನ, ಹೆಂಡತಿದಾಯಿತು, ಅದು ಹುಡುಗರಿಂದ ಆಯಿತು, ಇನ್ನೊಂದಾಯಿತು ಎಲ್ಲವನ್ನ ಸಮಾಜ ತಾಳ್ಮೆಯಿಂದ ನೋಡ್ತೇನೋ ಗೊತ್ತಿಲ್ಲ. ಆದರೂ ಕೂಡ ಇದು ಬಹಳ ದುಃಖರವಾಗಿರ್ತಕ್ಕಂಥ ಸಂಗತಿ. ಈ ಸಂಗತಿ ನಾನು ಎಷ್ಟು ಹೇಳಿದ್ರು ಕಡಿಮೆನೇ. ಅದು ದಕ್ಷಿಣ ನಾನು ಹೊಂದ್ಕೊಳ್ಳಿ ಮಾತಾಡಂದ್ರೆ ಆ ವಿಷಯ ಸ್ವಲ್ಪ ಫೋನ್ನಲ್ಲಿ ಮಾತ್ರ ಗೊತ್ತಿತ್ತು ಅಂತ ಹೇಳಿ ಮಾತಾಡಿದ್ದೇನೆ. ಆದ್ದರಿಂದ ಇದೆಲ್ಲಕ್ಕೆ ಈ ಒಂದು ನಿಟ್ಟಿನಲ್ಲಿ ಮಾತ್ರ ಇದು ತನಿಖೆ ಮುಗಿದು ಅದರ ನಿರ್ಣಯ ಆಗೋವರಿಗೆ ನೀವೆಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕಂತ ಹೇಳಿ ಬಹಳ ಕಳಕಳಿಯಿಂದ ನಾನು ನಮಿಸಿ ನನ್ನ ನಾನು ಮೊನ್ನೆ ನಡೆದಂತಹ ಒಂದು ಕೃತ್ಯ, ಒಬ್ಬ ಸಿನಿಮಾ ಕಲಾವಿದನಾಗಿ ಜನರಿಗೆ ಆದರ್ಶ ರೂಪವನ್ನು ದಯಪಾಲಿಸುವಂತಹ ಒಬ್ಬ ಕಲಾವಿದ ಎಂಥ ಒಂದು ಕ್ರೂರ ಕೃತ್ಯ ಮಾಡಿದನಂದರೆ ಅದು ಕಾನೂನಾತ್ಮಕವಾಗಿ ಬಹಳ ಖಂಡಿಸ್ತಕ್ಕಂಥದ್ದು. ಕಾನೂನುಗಳಿವೆ, ಕಾಯ್ದೆಗಳಿವೆ, ನಮ್ಮ ಕೈಗೆ ನಾವು ಕಾನೂನನ್ನು ತೆಗೆದುಕೊಂಡು ಒಂದು ನಾವು ನಡಲಾರದಂಥ ಜಾಗದಲ್ಲಿ ನಾವು ಹೋದರೆ ಎಲ್ಲರಿಗೂ ಬಾಸ್, ಡಿ ಬಾಸ್ ಅಂತ ಹೆಸರು ಪಡ್ಕೊಂಡವನು. ಅಂಥವನಿಂದ ಇಂಥ ಒಂದು ಕೆಲಸ ಪೂರ್ತಿ ಆದರೆ ನಮ್ಮ ರಾಜ್ಕುಮಾರ್ ಮಗ ಪುನೀತ್ ರಾಜ್ಕುಮಾರನ್ನ ಹೋಲಿಕೆ ಮಾಡ್ಕೊಳ್ತಾನ. ಪುನೀತ್ ರಾಜ್ಕುಮಾರ್ ಇವತ್ತು ದೇವರಂತ ಪಾಲಿಸ್ತಾರೆ ಜನ. ಎಷ್ಟು ಜನರಿಗೆ ಅವು ಒಳ್ಳೇದು ಮಾಡಿದ ಆತ ಸತ್ತು ಮೇಲೆ ಗೊತ್ತಾಯ್ತು. ಆತ ಮರಣಾನಂತರ ಎಷ್ಟು ಜನರಿಗೆ ಉಪಕಾರಿಯಾಗಿದ್ದ ಅನ್ನೋದು ಗೊತ್ತಾಯ್ತು. ಇವನು ಇದ್ದಾಗಲೇ ತಾನು ಏನನ್ನೋದು ತೋರಿಸ್ಕೊಂಡ. ಇಂಥವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಪೊಲೀಸ್ ಸ್ಟೇಷನ್ಗೆ ಇವತ್ತು ಶಾಮೇನ ಹಾಕಿದ್ರು ನೋಡಿದ್ರೆ ಬಹಳ ವಿಚಿತ್ರ ಅನಿಸ್ತದೆ ನಮಗೆ. ಪೊಲೀಸ್ ಸ್ಟೇಷನ್ಗೆ ರಕ್ಷಣೆ ಬೇಕಾ? ಅಲ್ಲಿ 144 ಜಾರಿ ಮಾಡಿದ್ದಾರೆ. ಅಲ್ಲಿ ಹೋಗ ಜನರಿಗೆ ಬಂದ್ರಿಗೆ ಎಷ್ಟು ತ್ರಾಸ ಆಗ್ತದ, ತೊಂದರೆ ಆಗ್ತದ. ಇಡೀ ನಮ್ಮ ಭಾರತ ದೇಶದಲ್ಲಿ ಪ್ರಥಮ ಏನು ಅಂತ ಅನ್ಸಕ್ಕಾಗ್ತದ. ಈ ಶಾಮೇನ ಹಾಕಿದ್ದಾಗಲಿ ಅಥವಾ 144 ಜಾರಿ ಮಾಡಿದ್ದಾಗಲಿ ಕಾನೂನು ರೀತಿಯಿಂದ ಹೋಗ್ರಿ, ನೀವು ಮಾಡ್ರಿ. ಅವನಿಗೆ ಒತ್ತಡಗಳು ಬರ್ತಾ ಇದ್ದಾವಂತೆ, ಸೀಮ ರಾಜಕೀಯ ಒತ್ತಡಗಳು. ಇವನ್ನ ರಕ್ಷಣೆ ಮಾಡ್ರಿ ಅಂತೇಳಿ ರಕ್ಷಣೆ ಕೋರಿ ಅವನಿಗೆ ಒತ್ತಡ ಬರಕತ್ತೇವಂತ ನಮ್ಮ ರಾಜಕೀಯ ಮುಖಂಡರಿಗೆ, ಎಂ ಪಿಗಳು ಇರ್ಬೋದು, MLAಗಳು ಇರ್ಬೋದು, ಮಿನಿಸ್ಟರ್ಗಳು ಇರ್ಬೋದು. ಅದಕ್ಕಾಗಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರೆ ಯಾರು ಮಾತನ್ನು ಕೇಳಿದ್ರೆ ಕೊಡ್ಬೋದ್ರಿ, ನಿಮ್ಗೇನಾದ ನ್ಯಾಯಯುತವಾದ ದಾರಿಯಲ್ಲಿ ನೀವು ಅದನ್ನು ತನಿಖೆ ಮಾಡ್ರಿ ಅಂತೇಳಿ ಅವರೊಂದು ಮುನ್ಸೂಚನೆ ಕೊಟ್ಟಾರಂತ ಹೇಳಿದ್ದೀವಿ. ಇದೊಂದು ಸಂತೋಷದ ವಿಷಯ. ನಿಷ್ಪಕ್ಷಪಾತವಾಗಿ ಇದು ತನಿಖೆ ನಡೆದು ಅವನು ತಪ್ಪಿರ್ಬೋದು. ಅದು ತಪ್ಪಿದ್ರು ಕೂಡ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ನು ಕಂಪ್ಲೇಂಟ್ ಕೊಟ್ಟವನು ಸರಿ, ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಕೊಡಬೋದಾಗಿತ್ತಲ್ಲ. ಕೊಲೆ ಮಾಡುವಂಥ ವಿಷಯ ಅಲ್ಲಿವರೆಗೆ ನಿಮ್ಮ ಒಂದು ಮನಸ್ಸು ಚಾಚಿದೆ ಅಂದ್ರೆ ನಿಮ್ಮೆಂಥ ದುರ್ಮಾರ್ಗರಿದ್ದೀರಿ. ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಮಸಿ ಬಳಿಯುವಂಥ ಕೆಲಸ ಮಾಡಿದರೆ ದರ್ಶನ ಅನ್ನುವ ಒಬ್ಬ ವ್ಯಕ್ತಿ ಇಂಥ ಕೃತ್ಯಗಳ ಮುಂದೆ ಆಗಬಾರದಂತ ನನ್ನ ಒಂದು ಕಳಕಳಿಯ ಮನವಿ ಮಾಡ್ಕೊಳ್ಳುತ್ತಾ ಮುಂದೆ ಯಾವ ರೀತಿ ಇದು, ಯಾಕಂದ್ರೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು. ತಕ್ಕ ಶಿಕ್ಷೆ ಆದ್ರೇ ಅವರಿಗೆ ಬುದ್ಧಿ ಬರ್ತದ ಅಂತ ಒಂದು ಈ ಒಂದು ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.